ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಸೊ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಏನೇನಾಯಿತು ಆ್ಯಂಡ್ ಯಾವ ಯಾವ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ತು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಹಾಗೆ ಫೀಂಡ್ ಅವರ ರೆಫರೆನ್ಸು ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಆಗಿದೆ. ಸೊ ಅದು ಎಲ್ಲಿ ಆಯಿತು ಅಂತ ಕೂಡ ತಿಳಿಸ್ಕೊಡ್ತೀನಿ. ನೀವೇನು ಮಾಡಬೇಕು ಅಂದರೆ ವಿಡಿಯೋನ ಫುಲ್ ನೋಡ್ತಾ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶ್ರಮಾಣ. ಸೊ ಗೈಸ್, ಇವತ್ತಿನ ಶೋನ ನಾನು ಹೇಳ್ದಂಗೆ ಜಡ್ಜ್ಮೆಂಟ್ ಡೇ ಅವರು ಓಪನಿಂಗ್ನ ಮಾಡ್ತಾರೆ. ಎಸ್, ಮೊದಲು ನಮ್ಮ ರಿಯಾ ರಿಪ್ಲಿ ಅವರು ಮೈಕ್ನ ತೊಗೊಂಡು ಹೇಳ್ತಾರೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇವತ್ತು ಇಲ್ಲ, ಇಲ್ಲಿ ಇಲ್ಲ, ಯಾಕಂದರೆ ನಾನು ಆಗಲೇ ಅವ್ರನ್ನ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಫಿನ್ ಬ್ಯಾಲರ್ ಅವರು ಮೈಕ್ನ ತೊಗೋತಾರೆ. ರೇಮಿಸ್ಟೀರಿಯೋನ ಯಾರೆಲ್ಲ ಇಷ್ಟಪಡ್ತೀರೋ ಅವ್ರಿಗೆಲ್ಲ ಬ್ಯಾಡ್ ನ್ಯೂಸ್ನ ಹೇಳ್ತಾ ಇದ್ದೀನಿ, ಯಾಕಂದರೆ ರೇಮಿಸ್ಟೀರಿಯೋ ಕೂಡ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಮೈಕ್ನ ತೊಗೋತಾರೆ. ನೆಕ್ಸ್ಟ್ ವೀಕು ನಾನು ಎಡ್ದ ಮೇಲೆ ರೆಸಲ್ನ ಮಾಡ್ತಾ ಇದ್ದೀನಿ ಅವರ ಹೋಮ್ ಟೌನ್ ಕೆನಡಾದಲ್ಲೇ. ಸೊ ಅದಕ್ಕೋಸ್ಕರ ನಮ್ಮ ಎಡ್ಜವರು ಕೂಡ ಇಲ್ಲಿ ಇಲ್ಲ, ಯಾಕಂದರೆ ಅವರು ಕೆನಡಾಗೆ ಈಗಾಗಲೇ ಹೋಗಿದ್ದಾರೆ ನಮ್ಮ ಮ್ಯಾಚ್ನ ಅಡ್ವರ್ಟೈಸ್ ಮಾಡೋದಕ್ಕೆ. ಸೊ ನಾನು ನೆಕ್ಸ್ಟ್ ವೀಕು ಎಡ್ಜಿಗೆ ಯಾವ ರೀತಿ ಹೊಡಿತೀನಿ ಅಂದರೆ ಅವರು ಅಲ್ಲೇ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಬೇಕು, ಆ ರೀತಿ ಮ್ಯಾಚ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಹಿಂದೆಯಿಂದ ನಮ್ಮ ರೇಮೇಶ್ಟೇರಿ ಅವರು ಅಟ್ಯಾಕ್ನ ಮಾಡಿಬಿಡ್ತಾರೆ. ಮೊದಲು ಚೆನ್ನಾಗಿ ಅಟ್ಯಾಕ್ ಮಾಡ್ತಾರೆ, ಬಟ್ ನಮ್ಮ ರಿಯಾ ರಿಪ್ಲಿ ಅವರು ಬಂದುಬಿಡ್ತಾರೆ. ಅಬ್ಸಲ್ಯೂಟ್ಲಿ ಮಹಿಳೆಯ ಮೇಲೆ ಪುರುಷರು ಕೈನ ಮಾಡೋಂಗಿಲ್ಲ, ಅದಕ್ಕೋಸ್ಕರ ರೇಮೇಶ್ಟೇರಿ ಅವರು ಸುಮ್ಮನೆ ನಿಂತ್ಕೊಬಿಡ್ತಾರೆ. ಅದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡು ನಮ್ಮ ಫಿನ್ ಬ್ಯಾಲರ್ ಆ್ಯಂಡ್ ಡೇಮಿಯನ್ ಪ್ರೀಸ್ಟ್ ಅವ್ರು ಬಂದ್ಬಿಟ್ಟು ಹಿಂದೆಯಿಂದ ಅಟ್ಯಾಕ್ನ ಮಾಡ್ತಾರೆ. ಆ್ಯಂಡ್ ರೇಮೇಶ್ಟೇರಿ ಅವರ ಎದೆಯ ಮೇಲೆ ಚೇರ್ನ ಇಟ್ಟು ಫಿನ್ ಬ್ಯಾಲರ್ ಅವರು ತಮ್ಮ ಫಿನಿಷರ್ ಕೂಡಿ ಗ್ರಾಸ್ನ ಹಾಕ್ತಾರೆ. ಸೊ ಈ ಸೆಗ್ಮೆಂಟು ಪ್ರೋಮೋ ಅಂತೂ ಚೆನ್ನಾಗಿತ್ತು, ಡೇಮಿಯನ್ ಪ್ರೀಸ್ಟು ಎಕ್ಸ್ಪೆಷಲಿ. ಸೊ ಅವ್ರು ಹೇಳಿದ ಪ್ರೋಮೋ ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಮಂಡೇ ನೈಟ್ರ ಓಪನಿಂಗು ಒಂಥರ ಡೀಸೆಂಟ್ ಸ್ಟಾರ್ಟ್ನ ತಗೊಂಡಿತ್ತು. ಇದಾದಮೇಲೆ ನಮಗೆ ವುಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಟೂರ್ನಮೆಂಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಸ್ಕಾ ಆ್ಯಂಡ್ ಅಲೆಕ್ಸಾ ಬ್ಲೆಸ್ ವರ್ಸಸ್ ನಿಕ್ಕಿ ಆ್ಯಶ್ ಆ್ಯಂಡ್ ಡೂ ಡ್ರಾಪ್ ಅವರ ನಡುವೆ ಈ ಮ್ಯಾಚಲ್ಲಿ ನಮ್ಮ ಆಸ್ಕಾ ಆ್ಯಂಡ್ ಅಲೆಕ್ಸಾ ಬ್ಲೆಸ್ ಅವರು ವಿಕ್ಟ್ರಿನ ಗಳಿಸ್ಕೊಂಡಿದ್ದಾರೆ. ಕೋರ್ಸ್ ಆಗಿ ನಾನು ಅಲೆಕ್ಸಾ ಬ್ಲೆಸ್ ಅವರು ಇದ್ರು ಅಂತ ಈ ಮ್ಯಾಚ್ನ ನೋಡಿದೆ. ಸೊ ಮ್ಯಾಚ್ ಕೂಡ ಅದ್ಭುತವಾಗಿ ಅಲೆಕ್ಸಾ ಬ್ಲೆಸ್ ಅವರು ಪರ್ಫಾರ್ಮೆನ್ಸ್ನ ಮಾಡ್ತಾರೆ. ಇದಾದಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಮಿಸ್ ಆ್ಯಂಡ್ ಚಾಂಪಾ ವರ್ಸಸ್ ಸೆಡ್ರಿಕ್ ಅಲೆಕ್ಸಾಂಡರ್ ವರ್ಸಸ್ ಅಲಿ ಅವರ ನಡುವೆ. ಗೈಸ್, ನಿಜ ಹೇಳ್ತೀನಿ, ಈ ಮ್ಯಾಚ್ ಮಾತ್ರ ಚೆನ್ನಾಗಿತ್ತು. ಚಾಂಪಾ ಅವ್ರಿಗೆ ಏನಾಯಿತು ಗೊತ್ತಿಲ್ಲ, ಟ್ರಿಪಲ್ ಎಚ್ ಅವರು ಕಂಟ್ರೋಲ್ಗೆ ತಗೊಂಡಾಗಿಂದ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದ್ದಾರೆ. ಎಂತೆಂಥ ಅದ್ಭುತವಾದ ಮೂವ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಆ ಸೆಡ್ರಿಂಗ್ ಅಲೆಕ್ಸಾಂಡರಿಗೆ ಅಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಕಿಕ್ನ ಹೊಡಿದರೆ ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಫೈನಲ್ ಆಗಿ ತಮ್ಮ ಫಿನಿಷರ್ನ ಅಂದರೆ ಫೇರಿ ಟೇಲ್ ಎಂಡಿಂಗ್ನ ಮುಸ್ತಾಫಾ ಅಲಿಗೆ ಈ ಮ್ಯಾಚಲ್ಲಿ ಹಾಕಿ ಅವರು ವಿಕ್ಟ್ರಿನ ಗಳಿಸ್ಕೊಂಡಿದ್ದಾರೆ. ಸೊ ಹೊಸ ಹೊಸ ಟ್ಯಾಗ್ ಟೀಮ್ನ ನಮ್ಮ ಡಬ್ಲ್ಯೂ ತಗೊಂಡು ಬರ್ತಾ ಇದೆ ಇವಾಗ ನೋಡಿ, ಸೆಡ್ರಿಕ್ ಅಲೆಕ್ಸಾಂಡರ್ ಆ್ಯಂಡ್ ಅಲಿ ಅಂತೆ. ಸೊ ಈಗ ಮಿಸ್ ಆ್ಯಂಡ್ ಚಾಂಪಾ ಅವರ ಟೀಮ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಚಾಂಪಾ ಅವರ ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿ ಆಗಿತ್ತು ಈ ಮ್ಯಾಚಲ್ಲಿ. ಇದಾದಮೇಲೆ ನಮಗೊಂದು ಫೋಟೋನ ತೋರಿಸ್ತಾರೆ, ಅವರ ಸ್ಕ್ರೀನ್ ಮೇಲೆ ಹಾಕ್ತಾರೆ ಫೋಟೋನ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಜೇಕೆಲ್ ಅವರ ಪೂರ್ತಿ ಫ್ಯಾಮಿಲಿ ಇದೆ ಇದ್ರೆ ಇಲ್ಲಿ, ಅವರ ಅಪ್ಪ ಇದ್ದಾರೆ, ಅವರ ಅಮ್ಮ ಇದ್ದಾರೆ, ಅಜ್ಜಿ ಏನೋ ತಾತನ ಅಪ್ಪ ಅಮ್ಮನೋ ಗೊತ್ತಿಲ್ಲ ಒಟ್ನಲ್ಲಿ ಇದ್ದಾರೆ. ಆ್ಯಂಡ್ ಎಲ್ರೋಡ್ ಅಂತ ಎಲ್ಡರ್ ಬ್ರದರ್ ಅಂತಿದ್ರಲ್ಲ ಅವರು ಕೂಡ ಇದ್ದಾರೆ. ಆದಮೇಲೆ ಇಲ್ಲಿ ಅಲಾಯಸ್ ಅವರು ಕೂಡ ಇದ್ದಾರೆ, ಅಲ್ಲಿ ಚಿಕ್ಕ ಪಾಪ ಇದೆಯಲ್ಲ ಅದು ಕೂಡ ಇದೆ. ಎಲ್ಲರೂ ಮಕನ ನೋಡಿ ಪಕ್ಕ ಇಸೇ ಅಲಾಯಸ್ ಅವ್ರನ್ನ ಮಕನೇ ಫೋಟೋಶೂಟ್ ಮಾಡಿ ಹಾಕಿದ್ದಾರೆ. ಗೈಸ್, ಇದೊಂಥರ ಚೆನ್ನಾಗಿದೆ ಸ್ಟೋರಿ ಲೈನು. ಈ ಸ್ಟೋರಿ ಲೈನ್ ಇನ್ನೂ ಮುಂದುವರಿಬೇಕು, ಬಟ್ ನೋಡೋಣ ಯಾವಾಗ ಮುಂದುವರಿಯುತ್ತೆ ಅಂತ. ನನಗಂತೂ ಈ ಫೋಟೋ ನೋಡೋಂಥ ಸಖತ್ ನಕ್ಕಿದ್ದೀನಿ ನಾನು, ಎಸ್ಪೆಷಲಿ ಅವಮ್ಮ ಅಳ್ತಾ ಇದ್ದಾಳಲ್ಲ ಅವಳು, ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಚಿಕ್ಕ ಹುಡುಗ ಇದ್ದಾಳಲ್ಲ ಅದನ್ನು ನೋಡಿ ಸಖತ್ ನಗು ಬಂತು ನನಗಂತೂ. ಇದಾದಮೇಲೆ ಶೋ ಅಲ್ಲಿ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಬರ್ತಾರೆ. ಎಸ್, ಅವರು ರಿಂಗಿಗೆ ಬಂದು ಹೇಳ್ತಾರೆ, ನೀವೆಲ್ಲ ನನ್ನ ರಾ ಅಲ್ಲಿ ನೋಡಿ ಸಖತ್ತು ಶಾಕ್ ಆಗಿದ್ದೀರ ಅಂತ ಅನ್ಸುತ್ತೆ, ಯಾಕಂದರೆ ನಾನು ಸ್ಮ್ಯಾಕ್ ಡೌನಿನ ಸೂಪರ್ ಸ್ಟಾರ್. ಆದರೆ ಏನು ಮಾಡಲಿ, ಕ್ಲಾಶ್ ಆಫ್ ದ ಕ್ಯಾಸಲ್ ಆದಮೇಲೆ ನಾನು ಪ್ರತಿ ಮಂಡೇ ನೈಟ್ ರಾಗೂ ಬಂದುಬಿಟ್ಟು ನನ್ನ ಚಾಂಪಿಯನ್ಶಿಪ್ನ ಡಿಫೆಂಡ್ ಮಾಡಬೇಕಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಯು ಕೆ ಅಲ್ಲಿ, ಯು ಕೆ ನನ್ನ ಹೈಲ್ಯಾಂಡು, ಸೊ ಅಲ್ಲಿ ನಾನು ಚಾಂಪಿಯನ್ಶಿಪ್ನ ಗೆದ್ದಾದಮೇಲೆ ಪ್ರತಿ ಮಂಡೇ ನೈಟ್ ರಾಗೂ ಬರ್ತೀನಿ, ಪ್ರತಿ ಸ್ಮ್ಯಾಕ್ ಡೌನ್ಗೂ ಬರ್ತೀನಿ, ಪ್ರತಿ ಲೈವ್ ಇವೆಂಟ್ಸ್ಗಳಿಗೂ ಬರ್ತೀನಿ, ಎಲ್ಲ ಶೋ ಅಲ್ಲೂ ನನ್ನ ಚಾಂಪಿಯನ್ಶಿಪ್ನ ಡಿಫೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇದೊಂಥರ ರೋಮನ್ ರೈನ್ಸ್ ಅವ್ರಿಗೆ ಟಾಂಗ್ನ ಕೊಡ್ತಾರೆ, ಯಾಕಂದರೆ ರೋಮನ್ ರೈನ್ಸ್ ಅವರು ಯಾವ ಲೈವ್ ಇವೆಂಟ್ಸ್ಗಳಿಗೂ ಆ್ಯಂಡ್ ಶೋಗಳನ್ನ ಅಟೆಂಡ್ ಆಗ್ತಿರಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ಇವರು ಹೇಳ್ತಾರೆ ನಾನು ಪ್ರತಿ ಲೈವ್ ಇವೆಂಟ್ಸ್ಗಳಿಗೂ ಬರ್ತಾ ಇದ್ದೀನಿ ಅಂತ. ಅದಾದಮೇಲೆ ಅವರು ಹೇಳ್ತಾರೆ ಕ್ಲಾಶ್ ಆಫ್ ದ ಕ್ಯಾಸಲ್ ಆದಮೇಲೆ ನಾನು ಅಂಡಿಸ್ಪ್ಯೂಟೆಡ್ ಚಾಂಪಿಯನ್ ಆದಮೇಲೆ ಕೆಲವೊಂದು ಡ್ರೀಮ್ ಮ್ಯಾಚಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ವಾಟ್ ಅಬೌಟ್ ಡ್ರೂ ಮ್ಯಾಕೆಂಟೈರ್ ವರ್ಸಸ್ ತಮಾಸೋ ಚಾಂಪಾ ಫಾರ್ ದ ಅಂಡಿಸ್ಪ್ಯೂಟೆಡ್ ಟೈಟಲ್? ವಾಟ್ ಅಬೌಟ್ ಡ್ರೂ ಮ್ಯಾಕೆಂಟೈರ್ ವರ್ಸಸ್ ಎಜೆ ಸ್ಟೈಲ್ ಫಾರ್ ದ ಅಂಡಿಸ್ಪ್ಯೂಟೆಡ್ ಟೈಟಲ್? ವಾಟ್ ಅಬೌಟ್ ಡ್ರೂ ಮ್ಯಾಕೆಂಟೈರ್ ವರ್ಸಸ್ ನ್ಯೂ ಸೆತ್ ಫ್ರಿಕಿನ್ ರಾಲೆನ್ಸ್ ಫಾರ್ ದ ಅಂಡಿಸ್ಪ್ಯೂಟೆಡ್ ಟೈಟಲ್? ಆ್ಯಂಡ್ ಹಂಗೆ ನಾವು ಸ್ಮ್ಯಾಕ್ ಡೌನ್ ಕಡೆ ಬಂದರೆ ವಾಟ್ ಅಬೌಟ್ ಡ್ರೂ ಮ್ಯಾಕೆಂಟೈರ್ ವರ್ಸಸ್ ಕೇರಿಯನ್ ಕ್ರಾಸ್ ಫಾರ್ ದ ಅಂಡಿಸ್ಪ್ಯೂಟೆಡ್ ಚಾಂಪಿಯನ್ ಅಂತ ಹೇಳ್ತಾರೆ. ಸೊ ಇದೇ ರೀತಿ ಹೆಸರನ್ನ ಕೂಗ್ತಾ ಇರಬೇಕಾದ್ರೆ ನಮ್ಮ ಕೆವಿನ್ ಓವೆನ್ಸ್ ಅವರು ಬರ್ತಾರೆ. ಎಸ್, ಕೆವಿನ್ ಓವೆನ್ಸ್ ಅವರು ಬಂದ ತಕ್ಷಣ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ಎಸ್ ಇನ್ನೂ ಒಂದು ಮ್ಯಾಚ್ ಕೂಡ ಆಗ್ಬೋದು, ಡ್ರೂ ಮ್ಯಾಕೆಂಟೈರ್ ವರ್ಸಸ್ ಕೆವಿನ್ ಓವೆನ್ಸ್ ಫಾರ್ ದ ಅಂಡಿಸ್ಪ್ಯೂಟೆಡ್ ಟೈಟಲ್ ಅಂತ ಹೇಳ್ತಾರೆ. ಕೆವಿನ್
ಓವನ್ಸ್ ಅವರು ಡ್ರೂ ಮ್ಯಾಕಿಂಟೈರ್ ಅವ್ರಿಗೆ ಹೇಳ್ತಾರೆ, ನೀನು ಈ ಥರ ಹೇಳಿದ ಕೂಡಲೇ ನಾನು ಒಂದು ಖುಷಿಯಿಂದ ಸುಮ್ಮನಾಗ್ತೀನಿ ಅಂತ ಅನ್ಕೋಬೇಡ. ನೀನು ಕೆಲವೊಂದು ಸತಿ ನಿನ್ನ ಬಣ್ಣನ ಬದಲಾಯಿಸ್ತಿರ್ತೀಯ, ನೀನು ಒಂದೊಂದು ಸತಿ ಸ್ವಾಡ್ನ ಹಿಡ್ಕೊಂಡು ಬರ್ತೀಯ, ಒಂದೊಂದು ಸತಿ ಫೇಸ್ ಟರ್ನ್ ಆಗಿರ್ತೀಯ, ಒಂದೊಂದು ಸತಿ ಹೀಲ್ ಟರ್ನ್ ಆಗಿರ್ತೀಯ, ನೀನು ಯಾವ್ಯಾವ ಥರ ಯಾವ್ಯಾವಾಗ ಯಾವ್ಯಾವ ಥರ ಇರ್ತೀಯ ಅಂತ ನಿನಗೆ ಗೊತ್ತಿರಲ್ಲ ಅಂತ ಹೇಳ್ತಾರೆ. ಅದಾದ ಆದರೆ ನನ್ನ ನೋಡು, ನಾನು ಅಲ್ಲಿಂದ ಇಲ್ಲಿವರೆಗೂ ಒಂದೇ ಆಗಿದ್ದೀನಿ, ಆ್ಯಂಡ್ ಒಬ್ಬನೇ ಕೆವಿನ್ ಓವೆನ್ಸ್ ಆಗಿ ಇಲ್ಲಿ ಇದ್ದೀನಿ. ಆ್ಯಂಡ್ ನಾನು ಬ್ಯಾಟಲ್ ಗ್ರೌಂಡಲ್ಲಿ ಸ್ಯಾಮಿ ಜೈನ್ ಅವರ ವಿರುದ್ಧ ನಾನು ಸ್ಯಾಮಿ ಸೇರಿಕೊಂಡು ಎಂಥ ಒಳ್ಳೆ ಅದ್ಭುತವಾದ ಮ್ಯಾಚ್ನ ಕೊಟ್ಟಿದ್ವಿ. ಆ್ಯಂಡ್ ನಾನು ಇವಾಗ ಹಳೆಯ ಕೆವಿನ್ ಓವೆನ್ಸ್ನ ವಾಪಸ್ಸು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್, ನಾನು ಚಾಂಪಿಯನ್ಶಿಪ್ನ ಗೆದ್ದು ಸುಮಾರು ದಿನ ಆಗಿತ್ತು, ಸುಮಾರು ಕಾಲನೇ ಆಗೋಗಿತ್ತು, ಬಟ್ ಈಗ ಆ ಕಾಲ ಮತ್ತೆ ಬಂದಿದೆ ಅಂತೇಳಿ ಡ್ರೂ ಮ್ಯಾಕಿಂಟೈರ್ ಅವರ ವಿರುದ್ಧ ನಿಂತ್ಕೋತಾರೆ. ಇದನ್ನ ಕೇಳಿಸ್ಕೊಂಡಂತ ಡ್ರೂ ಮ್ಯಾಕಿಂಟೈರ್ ಅವ್ರಿಗೆ ಸಖತ್ತು ಕೋಪ ಬರುತ್ತೆ. ಅವ್ರು ಹೇಳ್ತಾರೆ, ನೀನು ಸುಳ್ಳು, ನೀನು ಸುಳ್ಳು ಹೇಳ್ತಾ ಇದೀಯಾ, ನಿನ್ನ ಪ್ರಕಾರ ನನ್ನ ಅವರೇ ಆಯ್ಕೆ ಮಾಡಿರೋದು ಅಂತ ಅಂದ್ಕೊಂಡಿದ್ಯಾ, ಕೆಲವು ವರ್ಷಗಳ ಹಿಂದೆ ಈ ಕಂಪನಿಯವರೇ ನನ್ನ ಫೈರ್ ಮಾಡಿದ್ರು, ಆ್ಯಂಡ್ ನಾನು ಬೇರೆ ಕಂಪ್ನಿಗೆ ಹೋದೆ, ನನ್ನನ್ನು ನಾನು ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡೆ, ಆ್ಯಂಡ್ ನಾನು ಡಬ್ಲ್ಯೂ ಡಬ್ಲ್ಯೂಗೆ ಬರಲಿಲ್ಲ ಕೇಳಿಕೊಂಡು ಡಬ್ಲ್ಯೂ ಡಬ್ಲ್ಯೂ ಅವರೇ ನನ್ನ ಬಳಿ ನನ್ನ ಕೇಳಿಕೊಂಡು ಬಂದರು. ಅದಾದಮೇಲೆ ಬಂದು ನಾನು ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ಶಿಪ್ನ ಗೆದ್ಕೊಂಡೆ, ಆ್ಯಂಡ್ ರ್ಯಾಂಡಿ ಆರ್ಟನ್ ಆಗಿರ್ಬೋದು, ಸೆತ್ ಫ್ರೀಕಿನ್ ರಾಲೆನ್ಸ್ ಆಗಿರ್ಬೋದು, ಗೋಲ್ಡ್ ಬರ್ಗ್ ಆಗಿರ್ಬೋದು, ಬ್ರಾಕ್ ಲೆಸ್ನರ್ ಆಗಿರ್ಬೋದು, ಇವರೆಲ್ಲರನ್ನೂ ಸೋಲಿಸ್ದೆ. ಆ್ಯಂಡ್ ನಾನು ಈಗ ಈ ಕಾಲದಲ್ಲಿ ನಿಂತಿದ್ದೀನಿ, ನಾನು ಎಲ್ಲರಿಗಿಂತ ಬೆಸ್ಟ್ ಆಗಿ ನಿಂತಿದ್ದೀನಿ, ನನ್ನ ಯಾರು ಚೂಸ್ ಮಾಡಲಿಲ್ಲ, ನಾನು ನನ್ನ ಶ್ರಮದ ಪ್ರತಿಫಲವಾಗಿ ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾರೆ. ಅದಾದಮೇಲೆ ನಾವಿಬ್ಬರು ರೆಸ್ಲರ್ಸು, ಸೊ ಇದು ರೆಸ್ಲಿಂಗ್ ರಿಂಗು, ಸೊ ಬಾ ಯಾಕೆ ಮ್ಯಾಚ್ನೇ ಆಡ್ಬಿಡೋಣ ಅಂತ ಹೇಳ್ತಾರೆ. ಕೆವಿನ್ ಓವೆನ್ಸ್ ಕೂಡ ಒಪ್ಕೋತಾರೆ. ಒಂದು ಅದ್ಭುತವಾದ ಪ್ರೋಮೋ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ, ಆ್ಯಂಡ್ ಅದ್ಭುತವಾದ ಮ್ಯಾಚ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಫ್ ಮಂಡೆ ನೈಟ್ ರೋ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಮ್ಯಾಚು ಅಷ್ಟು ಅಂತ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಕ್ರೌಡ್ ಕೂಡ ದಿಸ್ ಈಸ್ ಆಸಮ್ ಅನ್ನೋ ಚಾನ್ಸ್ನ ಆಗ್ತಾ ಇರುತ್ತೆ. ಬಟ್ ಎಂಡಿಂಗಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಊಸೋಸ್ ಅವರು ಬರ್ತಾರೆ, ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ, ಆ್ಯಂಡ್ ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ ಫುಲ್ಲು ಮ್ಯಾಚೇ. ಬಟ್ ಅದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡು ನಮ್ಮ ಕೆವಿನ್ ಓವೆನ್ಸ್ ಅವರು ಡ್ರೂ ಮ್ಯಾಕಿಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ್ಯಂಡ್ ಊಸೋಸ್ ಅವ್ರಿಗೆ ಹೇಳ್ತಾರೆ, ನಿಮ್ಮ ರೋಮನ್ ರೇನ್ಸ್ ಅವ್ರಿಗೆ ಹೇಳಿ ನಾನು ಕೂಡ ಅವ್ರನ್ನ ಅವ್ರಿಗೆ ಹೆಲ್ಪ್ನ ಮಾಡಿದ್ದೀನಿ ಅಂತ. ಅದಾದಮೇಲೆ ಹೋದಾಗ ಮತ್ತೆ ನಮ್ಮ ಊಸೋಸ್ ಅವರು ಅಟ್ಯಾಕ್ನ ಮಾಡೋದಕ್ಕೆ ಬರ್ತಾರೆ ಡ್ರೂ ಮ್ಯಾಕಿಂಟೈರ್ ಅವ್ರಿಗೆ. ಬಟ್ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಇಬ್ಬರಿಗೂ ಕೂಡ ಕ್ಲೇಮ್ ಅವ್ರ ಕಿಕ್ನ ಹಾಕಿ ಕಳಿಸ್ತಾರೆ. ಗೈಸ್, ಇಲ್ಲಿ ಸೆಟ್ ಆಗಿದೆ ಡ್ರೂ ಮ್ಯಾಕಿಂಟೈರ್ ಅವರು. ಆಮೇಲೆ ಹೇಳ್ತಾರೆ ಸ್ಮ್ಯಾಕ್ ಡೌನಲ್ಲಿ ನಾನು ಬರ್ತಾ ಇದ್ದೀನಿ ಅಂತ. ಸೊ ನೋಡಬೇಕು ಸ್ಮ್ಯಾಕ್ ಡೌನಲ್ಲಿ ಏನಾಗುತ್ತೋ ಅಂತ. ನಾನು ಕಮ್ಯುನಿಟಿಲಿ ಕೂಡ ಪೋಸ್ಟ್ನ ಹಾಕಿದ್ದೆ ಡ್ರೂ ಮ್ಯಾಕಿಂಟೈರ್ ಅಂಡ್ ಕೆವಿನ್ ಓವೆನ್ಸ್ ಅವರು ಬಂದಾಗ. ನಾನೇನಂತ ಅಂದ್ಕೊಂಡೆ ಅಂದರೆ ಡ್ರೂ ಮ್ಯಾಕಿಂಟೈರ್ ಅವ್ರಿಗೆ ಇಂಜುರಿ ಆಗಿರೋದು ನಿಮಗೆಲ್ಲ ಗೊತ್ತಿರ್ಬೋದು, ಬ್ಯಾಕ್ ಪೈನ್ ಆಗಿದೆ, ಆ್ಯಂಡ್ ಇವತ್ತು ಮ್ಯಾಚಲ್ಲೂ ಕೂಡ ನಮಗೆ ಅದು ನೋಡೋದಕ್ಕೆ ಸಿಗ್ತಾ ಇತ್ತು. ಸೊ ಕೆವಿನ್ ಓವೆನ್ಸ್ ಅವರು ಕಳೆದ ವೀಕಿನ ಮಂಡೆ ನೈಟ್ ರಾಲಿ ಇಜಾಕಿಲ್ಗೆ ಪವರ್ ಬಾಂಬ್ನ ಹಾಕ್ದಂಗೆ ಇಲ್ಲೂ ಕೂಡ ಪವರ್ ಬಾಂಬ್ನ ಹಾಕಿ ಆ ರೀತಿ ಡ್ರೂ ಮ್ಯಾಕಿಂಟೈರ್ ಅವ್ರಿಗೆ ಇಂಜುರಿ ಮಾಡಿಸಿ ಸ್ಟೋರಿ ಲೈನ್ ಮುಖಾಂತರ ಹೋಗುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಡಬ್ಲ್ಯೂ ಡಬ್ಲ್ಯೂ ಇಲ್ಲಿ ಮ್ಯಾಚ್ನ ಗೆಲ್ಸಿದೆ. ಸೊ ನೋಡೋಣ ಸ್ಮ್ಯಾಕ್ ಡೌನಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಡ್ರೂ ಮ್ಯಾಕಿಂಟೈರ್ ಅವರು ಇಂಥ ಒಳ್ಳೆ ಮ್ಯಾಚ್ನ ಕೊಟ್ಟರೆ ಅವರು ಪಕ್ಕ ಕ್ಲಾಶ್ ಆಫ್ ದ ಕ್ಯಾಸಲಲ್ಲೂ ಕೂಡ ಕಂಪೀಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಗಾಯ್ಸ್, ಪ್ರೋಮೋ ಮಾತ್ರ ಪಕ್ಕ ಅನ್ಸ್ಕ್ರಿಪ್ಟೆಡ್ ಇದು, ಅವ್ರು ಅಲ್ಲೇ ಸ್ಪಾಟಲ್ಲಿ ಪ್ರೋಮನ ಮಾತಾಡಿರೋದು ಅಂತ ಅನಿಸ್ತಿದೆ. ಆ್ಯಂಡ್ ಪಕ್ಕ ಅವ್ರು ಅಲ್ಲೇ ಸ್ಪಾಟಲ್ಲಿ ಪ್ರೋಮನ ಮಾತಾಡಿರೋದು ಅದ್ಭುತವಾಗಿತ್ತು, ನೀವು ನೋಡಿಲ್ಲ ಅಂದರೆ ನೋಡಿ ಗಾಯ್ಸ್. ಇದಾದಮೇಲೆ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಬರ್ತಾರೆ, ಆ್ಯಂಡ್ ಅವ್ರು ಹೇಳ್ತಾರೆ ಇವತ್ತು ನಮ್ಮ ರಿಡಲ್ ಅವರು ತಮ್ಮ ಇಂಜುರಿ ಅಪ್ಡೇಟ್ನ ಕೊಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಅಂತ. ಸೊ ಸಡನ್ ಆಗಿ ಸ್ಕ್ರೀನ್ ಮೇಲೆ ನಮ್ಮ ರಿಡಲ್ ಅವರು ಬರ್ತಾರೆ, ಆ್ಯಂಡ್ ಅವರ ಇಂಜುರಿ ಬಗ್ಗೆ ಹೇಳ್ತಾ ಇರ್ತಾರೆ. ಬಟ್ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು, ರಿಡಲ್ ನೀನೇನಾದರೂ ಇವತ್ತು ನನ್ನ ಜೊತೆ ರಿಂಗಲ್ಲಿ ಇದ್ದಿದ್ರೆ ನಾನು ನಿನ್ನ ಉಳಿದಿರೋ ಅರ್ಧಂಬರ್ಧ ಜೀವನ ಕೂಡ ತೆಗೆದು ಬಿಡ್ತಾ ಇದ್ದೆ ಅಂತ ಹೇಳ್ತಾರೆ. ಬಟ್ ನಮ್ಮ ಅಲ್ಲಿಗೆ ನಮ್ಮ ರಿಡಲ್ ಅವರು ಹೇಳ್ತಾರೆ ನಾನು ಮೆಡಿಕಲ್ ಆಗಿ ಕ್ಲಿಯರ್ ಆಗಿದ್ದೀನಿ ಅಂತ. ಸೊ ರಿಡಲ್ ಅವರು ಓಡಿ ಬರ್ತಾರೆ ರಿಂಗ್ ಮ್ಯಾಕೆ. ಸೊ ಒಂದು ಬ್ರಾಲ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಕರ್ಬ್ ಸ್ಟಾಂಪ್ನ ಕೂಡ ಹಾಕೋಕೆ ಹೋಗ್ತಾರೆ, ಬಟ್ ರಿಡಲ್ ಅವರು ತಪ್ಪಿಸ್ಕೋತಾರೆ. ಸೊ ಎಂಡಲ್ಲಿ ನಮ್ಮ ರಿಡಲ್ ಅವರು ಕ್ರೌಡ್ ಹತ್ರ ಹೋಗ್ತಾರೆ, ಆ್ಯಂಡ್ ಒಂದು ಚಾಲೆಂಜ್ನ ಕೂಡ ಮಾಡಿದ್ದಾರೆ ಕ್ಲಾಶ್ ಇಡ್ತಾ ಕ್ಯಾಸಲ್ಗೆ. ಸೆತ್ ಫ್ರೀಕಿನ್ ರಾಲೆನ್ಸ್ ವರ್ಸಸ್ ರಿಡಲ್ ಅವರ ಮ್ಯಾಚ್ ಕೂಡ ನಮಗೆ ಕ್ಲಾಶ್ ಇಡ್ತಾ ಕ್ಯಾಸಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಗಾಯ್ಸ್, ಈ ಮ್ಯಾಚ್ನ ಕೂಡ ನಾನಂತ ಸಖತ್ತು ಕಾಯ್ತಾ ಇದ್ದೀನಿ, ಎಸ್ಪೆಷಲಿ ರಿಡಲ್ ಅವರು ಯಾವ ರೀತಿ ಸ್ಟೋರಿ ಲೈನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದರಿಂದ. ಇದಾದಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬಾಬಿ ಲೇಸ್ಲಿ ವರ್ಸಸ್ ಎಜ್ ಸ್ಟೈಲ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಕೂಡ, ಇದು ಕೂಡ ಇವತ್ತಿನ ಬೆಸ್ಟ್ ಮ್ಯಾಚಲ್ಲಿ ಸೇರಿಕೊಳ್ಳುತ್ತೆ. ಸೊ ಮ್ಯಾಚ್ ಕೂಡ ಅದ್ಭುತವಾಗಿ ನಡೀತಿರುತ್ತೆ. ಮಿಸ್ ಆ್ಯಂಡ್ ಚಾಂಪ ಅವರು ಕೂಡ ಬರ್ತಾರೆ ಡಿಸ್ಟ್ರಾಕ್ಟ್ನ ಮಾಡೋದಕ್ಕೆ ಎಜ್ ಸ್ಟೈಲಿಗೆ, ಆ್ಯಂಡ್ ನಮ್ಮ ಡೆಕ್ಸ್ಟರ್ ಲೂಮಿಸ್ ಅವರು ಕೂಡ ಬರ್ತಾರೆ. ಬಟ್ ಪೊಲೀಸ್ ಅವರು ಮತ್ತೆ ಅವ್ರನ್ನ ಇಟ್ಕೊಂಡು ಹೋಗ್ತಾರೆ, ಮಿಸ್ ಅವರು ಕೂಡ ಶಾಕ್ ಆಗಿರ್ತಾರೆ ಇದೇನಾಗ್ತಾ ಇದೆ ಅಂತ. ಬಟ್ ನಾವು ಲಾಸ್ಟಿಗೆ ನಮ್ಮ ಲ್ಯಾಸ್ಲಿ ಅವರು ಕೂಡ ಮಿಸ್ ಅವ್ರಿಗೆ ಸ್ಪೇರ್ನ ಹಾಕ್ತಾರೆ, ಆ್ಯಂಡ್ ಅಂಪೈರು ಚಾಂಪನ ಬ್ಯಾಕ್ ಸ್ಟೇಜಿಗೆ ಕಳಿಸ್ತಾರೆ. ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಏಜ್ ಸ್ಟೈಲ್ ಅವರು ಫೆನಾಮಿನಲ್ ಫೋರ್ ಆರ್ಮ್ಸ್ನ ಹೊಡೆಯೋದಕ್ಕೆ ಬರ್ತಾ ಇರ್ತಾರೆ, ಬಟ್ ಮಿಸ್ ಆಗುತ್ತೆ. ಆ್ಯಂಡ್ ಲಾಸ್ಟ್ಲಿ ಅವರ ಕಡೆಯಿಂದ
ಬರುತ್ತೆ ಸ್ಪಿಯರ್ 1 2 3 ಅಂಡ್ ಅವರ್ ಸ್ಟಿಲ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಲ್ಯಾಶ್ಲಿ. ಇದು ಕೂಡ ಚೆನ್ನಾಗಿತ್ತು ಗಾಯ್ಸ್ ಮ್ಯಾಚು, ನೀವು ನೋಡಿಲ್ಲ ಅಂದರೆ ನೋಡಿ. ಈ ಟ್ರಿಪಲ್ ಎಚ್ ಅವ್ರು ಬಂದಮೇಲೆ ಏನು ಇಂಪ್ರೂವ್ಮೆಂಟ್ ಆಗಿದೆಯೋ ಗೊತ್ತಿಲ್ಲ, ಬಟ್ ಮ್ಯಾಚಸ್ಗಳು ಮಾತ್ರ ಸಖತ್ತಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇದಾದಮೇಲೆ ವೀರ್ ಮಹಾನ್ ಅವರು ಬರ್ತಾರೆ, ಒಂದು ಲೋಕಲ್ ಟ್ಯಾಲೆಂಟ್ಸ್ ಮೇಲೆ ಅವರ ಮ್ಯಾಚ್ ಕೂಡ ಆಗುತ್ತೆ. ಅಫ್ಕೋರ್ಸ್ ನಮ್ಮ ವೀರ್ ಮಹಾನ್ ಅವರು ಗೆದ್ದಿದ್ದಾರೆ ಈ ಮ್ಯಾಚ್ನ. ಸೊ ಗಾಯ್ಸ್ ಡಾಮಿನೇಟ್ ತೋರಿಸೋದಕ್ಕೋಸ್ಕರ ಅಲ್ಲಿನ ಲೋಕಲ್ಸ್ನ ಯೂಸ್ ಮಾಡ್ಕೋತಾ ಇದೆ ಡಬ್ಲ್ಯೂ ಡಬ್ಲ್ಯೂ. ಸೊ ಗಾಯ್ಸ್ ಇದಾದಮೇಲೆ ನಮ್ಮ ಮೈನ್ ಇವೆಂಟು ಡಾಲ್ಫ್ ಜಿಗ್ಲರ್ ವರ್ಸಸ್ ಥಿಯರಿ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಬಟ್ ಥಿಯರಿ ಅವರು ಫೈನಲ್ ಆಗಿ ಗೆದ್ದಿದ್ದಾರೆ. ನನಗಂತೂ ಶಾಕ್ ಆಯಿತು ಥಿಯರಿ ಅವರು ಗೆದ್ದಿರೋದು ನೋಡಿ. ಡಾಲ್ಫ್ ಜಿಗ್ಲರ್ ಅವರು ಸೋತಿದ್ದಿರಲ್ಲ ಅಂತ ನನಗೆ ಶಾಕ್ ಆಯಿತು, ನಿಜವಾಗ್ಲೂ ಶಾಕ್ ಆಯಿತು ಥಿಯರಿ ಅವರು ಗೆದ್ದಿದ್ದನ್ನ ನೋಡಿ. ಬಟ್ ಇಲ್ಲಿ ಥಿಯರಿ ಅವರು ತಮ್ಮ ಫಿನಿಷರ್ನ ಹಾಕಿ ಗೆದ್ದಿದ್ದಾರೆ. ಬಟ್ ಮ್ಯಾಚ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಿಡಿ, ನಾನು ಹೇಳಿದೆ ಮೈನ್ ಇವೆಂಟಲ್ಲಿ ಇವರ ಮ್ಯಾಚ್ ಆಗುತ್ತೆ ಅಂತ. ಸೊ ಅದೇ ರೀತಿ ಆಗಿದೆ, ಬಟ್ ಮನಿಯಿಂದ ಬ್ಯಾಂಕ್ಗೆ ಕಾಂಟ್ರಾಕ್ಟಿಗೆ ಏನಾಗಿಲ್ಲ ಮ್ಯಾಚು. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಇವರಿಬ್ಬರು ಮ್ಯಾಚ್ ಆಗೋದಕ್ಕಿಂತ ಮುಂಚೆ ಬ್ಯಾಕ್ ಸ್ಟೇಜಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾ ಬ್ರಾಲ್ನ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆ ಬ್ರಾಲ್ ಆಗಬೇಕಾದ್ರೆ ಒಂದು ಕೈ ಕಾಣಿಸುತ್ತೆ ಬಾಗಿಲ ಹತ್ರ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಆ ಕೈನ ಸುಮಾರು ಜನ ದ ಫೀಂಡ್ ಬ್ರೇ ವಯಟ್ ಅವರ ಕೈ ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ಸಿಮಿಲರ್ ಹ್ಯಾಂಡ್ ಅದು ಬ್ರೇ ವಯಟ್ ಅವ್ರದ್ದು. ಸೊ ಇನ್ನೊಬ್ಬರಿಗೆ ಇನ್ನು ಕೆಲವರು ಜನ ಡೆಕ್ಸ್ಟರ್ ಲೂಮಿಸ್ ಅವರ ಹ್ಯಾಂಡು ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮ್ಮ ಮೇಲೆ ಬಿಟ್ಟಿದ್ದು, ಅದು ಯಾರ ಕೈ ಅಂತ ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಅದು ಬ್ರೇ ವಯಟ್ ಅವರ ಗ್ಲೌಸ್ ಇರುತ್ತಲ್ಲ ಅದ್ರ ಥರನೂ ಕೂಡ ಕಾಣಿಸ್ತಾ ಇದೆ, ಬಟ್ ಕೆಲವೊಬ್ಬರು ಡೆಕ್ಸ್ಟರ್ ಲೂಮಿಸ್ ಅವರ ಹ್ಯಾಂಡ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಎಲ್ಲ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತೀರಾ ಅಂತ. ಆ್ಯಂಡ್ ಇದ್ರ ಬಗ್ಗೆ ಅಪ್ಡೇಟ್ ವೀಡಿಯೋ ನಾಳೆ ನಿಮಗೆ ಖಂಡಿತವಾಗ್ಲೂ ನೋಡೋದಕ್ಕೆ ಸಿಗುತ್ತೆ. ನಾಳೆ ಸಿಗಲಿಲ್ಲ ಅಂದರೆ ಇವತ್ತು ಸಂಜೆನಾದರೂ ನೋಡೋದಕ್ಕೆ ಸಿಗುತ್ತೆ ನೈಟು. ಸೊ ಗಾಯ್ಸ್ ಇಷ್ಟು ಇವತ್ತಿನ ಮಂಡೇ ನೈಟ್ರೋ. ಮಂಡೇ ನೈಟ್ರೋಲಿ ಮ್ಯಾಚ್ಗಳಂತೂ ಅದ್ಭುತವಾಗಿತ್ತು. ಪರ್ಸ್ನಲಿ ಮೈ ಫೇವ್ರೇಟು ಡ್ರೂ ಮ್ಯಾಕಿಂಟೈರ್ ಅವರ ಅನ್ಸ್ಕ್ರಿಪ್ಟೆಡ್ ಪ್ರೋಮೋ ಆ್ಯಂಡ್ ಡ್ರೂ ಮ್ಯಾಕಿಂಟೈರ್ ವರ್ಸಸ್ ಕೆವಿನ್ ಓನ್ಸ್ ಅವರ ಮ್ಯಾಚು ಅದ್ಭುತವಾಗಿತ್ತು. ಮಂಡೇ ನೈಟ್ರೋ ಅಲ್ಲಿ ನಾನಂತೂ ಇನ್ನೊಂದು ಸತಿ ಆ ಪ್ರೋಮೋನ ಮತ್ತೊಂದು ಸತಿ ನೋಡ್ತೀನಿ ಗೈಸ್. ಮಂಡೇ ನೈಟ್ರೋ ಆಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.